चित्रदुर्ग कारागृहदिंदा मुरुघा श्री रिलीज आगिद्दारे चित्रदुर्ग प्रवेश माडदंते श्रीगळिगे शरत्तिदे सो ई हिन्नेलेयल्लि दावणगेरेयत्त शिवमूर्ति मुरुघा शरणरु तेरळुत्ता इद्दारे चित्रदुर्ग कारागृहदिंदा मुरुघा श्री रिलीज आगिद्दारे आदरे अवरिगे चित्रदुर्ग प्रवेश माडो हागिल्ल अन्नुवंत शरत्तिदे सो हीगागिये दावणगेरेयत्त मुरुघा श्रीगळु शिवमूर्ति मुरुघा शरणरु तेरळुत्ता इद्दारे अदर लाइव दृश्यावळिगळन्न कूड नीवु ईगष्टे गमनिसिद्दीरि विरक्त मठ के तरलता इदारे मुरुघा स्वामीजी चित्रदुर्ग कारागृहदिंदा श्रीगळु 14 तिंगळुगळ नंतर रिलीज आद्रु इदीग नेरवागि अवरु चित्रदुर्गदल्लि इरो हागिल्ल सो अवरिगे ई शरत्तिरोदरिंद दावणगेरेयत्त तरलता इदारे दृश्यगळल्लि गमनिसुत्ता इद्दीरि इदेल्लवू कूड नेर दृश्यावळिगळु विस्तार न्यूस न स्क्रीन मेले गमनिसुत्ता इद्दीरि मुरुघा शरणरु दावणगेरेयत्त तरलता इदारे बसव श्रीगळ मठ के तेरता है विरक्त मठ के तेरता सदर्भ मत मध्यम कण तपीज आग सदर्भ टाइम ऐन सदर्भली मध्यम कण्डे कानबार्टवण आगता है अवंत महित नम प्रतिनिधि डीटेल्स नम दावणगेरे प्रतिनिधि यशवंत दूरवाणी संपर्क दल्लिद्दारे यशवंत विरक्त मठ के श्री आगमिसुत्ता अली सिद्धते आगिदे मत्तोंदु ऐन चित्रदुर्गदल्लि वास्तव्य हूडो हागिल्ल अन्नुवंत षरत्तिरोदरिंद बहुश दावणगेरेयल्ले उळिबहुदादंत संदर्भगळु एदुरागुत्त इन्नु मुंदे अंत श्रीगळिगे प्रतिभा ಅವರು ದಾವಣಗೆರೆಯಲ್ಲಿ ಮುರುಘಾ ಮಠ ಅಂದ್ರೆ ಏನು ಮುರುಘಾ ಮಠದ ಶಾಖಾ ಮಠ ಇದೆ ಜಯದೇವಸಪುರದಲ್ಲಿ ಆ ಮಠದಲ್ಲಿ ಉಳಿಯುವಂತ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಗದ್ದಿಗೆಗೆ ಮುರುಘಾಶರಣರ ಗದ್ದಿಗೆಗೆ ಒಂದು ಪೂಜನೆ ಮಾಡುವ ಮೂಲಕ ಅಲ್ಲೇ ವಾಸ್ತವ್ಯವನ್ನು ಹೂಡುತ್ತಾರೆ ಹಾಗಾಗಿ ಭಕ್ತರು ಅಲ್ಲಿ ಮುರುಘಾ ಮಠದಲ್ಲಿ ವಿರಕ್ತ ಮಠದ ಒಂದು ಶಾಖಾ ಮಠ ಇದೆ ಆ ವಿರಕ್ತ ಮಠದಲ್ಲಿ ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ಅವರು ದಾವಣಗೆರೆ ಕಡೆ ಹೋಗ್ತಾ ಇರುವಂತದ್ದು ಚಿತ್ರದುರ್ಗ ಬಿಟ್ಟು ದಾವಣಗೆರೆ ಕಡೆ ಹೋಗ್ತಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಅವರ ದಿನ ಇಯರಿಂಗ್ ಕೂಡ ಇದೆ ಅಯ್ಯೋ 267 ಅಲ್ಲಿ ಒಂದು ಬಾಡಿ ವಾರಂಟ್ ಇದೆ ಬಾಡಿ ವಾರಂಟಿಗೆ ಸಂಬಂಧಪಟ್ಟಂತೆ ಒಂದು ಇಯರಿಂಗ್ ಕೂಡ ಇದೆ ಅಷ್ಟರೊಳಗೆ ಈಗಾಲೇ ಜೈಲರ್ರ ವಿವೇಕ ವಿವೇಚನೆ ಬಿಟ್ಟಿದ್ದಾಗಿದ್ದರಿಂದ ಜೈಲರ್ ಅದನ್ನ ಬಿಡುಗಡೆಯನ್ನ ಕೂಡ ಮಾಡಿದ್ದಾರೆ ಮತ್ತೆ 3 ಗಂಟೆ ನಂತರ ಮತ್ತೆ ಇಯರಿಂಗ್ ಅಲ್ಲಿ ಏನು ಪ್ರಾಸಿಕ್ಯೂಷನ್ ವಾದ ಮಾಡ್ತಾರೆ ಆ ವಾದದ ಬಳಿಕ ಇವರಿಗೆ ಕಂಟಿನ್ಯೂ ಅಂದ್ರೆ ಜಾಮೀನಿನ ಮೇಲೆ ಕಂಟಿನ್ಯೂ ಆಗಬಹುದು ಅಥವಾ ಮತ್ತೆ ಅವರನ್ನ ವಶಕ್ಕೆ ಪಡಿತಾರೆ ಅನ್ನೋದು ಕೂಡ ಒಂದು ಮಾತು ಲೆಕ್ಕಾಚಾರ ನಡೆಯತಾ ಇರುವಂತದ್ದು ಪ್ರತಿಭಾ ಎಸ್ ಯಶವಂತ ಇಲ್ಲಿ ಮತ್ತೊಂದು ಕಡೆ ಈಗ ಏನು ಅವರು ಶಾಖಾ ಮಠ ಇದೆ ಅಲ್ಲಿ ಪೀಠಾಧ್ಯಕ್ಷರ ಆಗ್ತಾರ ಆ ಪೀಠವನ್ನ ಅಲಂಕರಿಸುತ್ತಾರ ಅನ್ನುವಂತ ಪ್ರಶ್ನೆ ಇದೆ ಯಾಕಂದ್ರೆ ಅವರ ಅನುಯಾಯಿಗಳು ಅಥವಾ ಅವರ ಫಾಲೋವರ್ಸ್ ಒತ್ತಡ ಹೇರಬಹುದು ಆದರೆ ಇದಕ್ಕೆ ಕಾನೂನಿನ ಕಟ್ಟಳೆಗಳು ಯಾವ ರೀತಿಯಾಗಿ ಸಾಥ್ ಕೊಡುತ್ತೆ ಅಂತ ಸದ್ಯಕ್ಕೆ ಪ್ರತಿಭಾ ಅವರು ಯಾವ ರೀತಿಯಾದ ಮಠದ ಪೀಠಾಧಿಕಾರವನ್ನಾಗಲಿ ಅಲಂಕರಿಸಲಿಕ್ಕೆ ಬರೋದಿಲ್ಲ ಕಾರಣ ಏನಂದ್ರೆ ಅವರು ಮುರುಘಾ ಮಠ ಇದೆ ಮುರುಘಾ ಮಠ ಪ್ರಮುಖ ಮಠ ಪ್ರಮುಖ ಮಠದ ಕೆಳಗಡೆ ಇದ್ದಂತವರು ಶಿಷ್ಯಂದ್ರು ಶಾಖಾ ಮಠಗಳು ಆ ಶಾಖಾ ಮಠಗಳಿಗೆ ಪ್ರಮುಖವಾಗಿದ್ದಂತವರು ಶಾಖಾ ಮಠಕ್ಕೆ ಹೋಗಿ ಒಂದು ಅಧಿಕಾರವನ್ನು ಸ್ವೀಕರಿಸೋಕೆ ಆಗೋದಿಲ್ಲ ಇವರೇ ಪ್ರಮುಖವಾಗಿರೋ ಕಾರಣದಿಂದ ಇವರ ಶಿಷ್ಯಂದ್ರ ಮಠಕ್ಕೆ ಹೋಗಿ ಶಿಷ್ಯಂದ್ರ ಸ್ಥಾನದಲ್ಲಿ ಇವರು ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಪ್ರಕರಣದಿಂದ ಮುಕ್ತ ಆಗುವವರು ಕೂಡ ಅಲ್ಲಿ ಚಿತ್ರದುರ್ಗಕ್ಕೆ ಎಂಟ್ರಿ ಇಲ್ಲ ಹಾಗಾಗಿ ದಾವಣಗೆರೆಯಲ್ಲಿ ಇದ್ದು ಈ ಎಲ್ಲ ಒಂದು ಪ್ರಕರಣವನ್ನು ಮುಕ್ತಗೊಳಿಸಿದ ಬಳಿಕ ಅವರು ಮತ್ತೆ ಪ್ರಮುಖ ಮಠಕ್ಕೆ ಹೋಗಿ ಒಂದು ಪೀಠ ಅಲಂಕಾರ ಮಾಡ್ತಾರೆ ಹೊರತು ಯಾವ ಕಾರಣಕ್ಕೆ ಭಕ್ತರ ಅಂದ್ರೆ ಶಿಷ್ಯಂದ್ರ ದಂಡ ಮಠಕ್ಕೆ ಹೋಗ್ಬಿಟ್ಟು ಶಿಷ್ಯಂದ್ರ ಮಠದಲ್ಲಿ ಪೀಠಾಧಿಕಾರವನ್ನ ಅಲಂಕರಿಸುವಂತ ಯಾವ ಲಕ್ಷಣಗಳು ಕೂಡ ಇಲ್ಲ ಅವರ ಮೈಂಡ್ ಅಲ್ಲೂ ಕೂಡ ಇಲ್ಲ ಅವರಿಗೆ ಒಂದೇ ಏನಂದ್ರೆ ಎಲ್ಲ ಏನು ಪ್ರಕರಣ ಆರೋಪಗಳು ಕೇಳಿ ಬಂದಿದ್ದಾವೆ ಎರಡು ಪ್ರಕರಣ ಆರೋಪಗಳು ಆ ಎರಡು ಆರೋಪಗಳಿಂದ ಮುಕ್ತರಾಗಿ ಮತ್ತೆ ಚಿತ್ರದುರ್ಗ ಮುರುಘಾ ಮಠಕ್ಕೆ ಹೋಗಿ ಅಲ್ಲಿ ಪೀಠಾಲಂಕಾರನ ಮಾಡಬೇಕು ಅಂತ ಹೇಳಿ ಅವರ ಉದ್ದೇಶ ಇರುವಂತದ್ದು ಪ್ರತಿಭಾ ಎಸ್ ಯಶವಂತ್ ಒಂದು ಕಡೆ ಮೈಸೂರಿನ ಒಡನಾಡಿ ಸಂಸ್ಥೆ ಇವರ ವಿರುದ್ಧವಾಗಿ ದೂರನ ನೀಡಿತ್ತು ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಇವರ ವಿರುದ್ಧವಾಗಿ ಕೇಸ್ ದಾಖಲಾಗಿತ್ತು ಎಫ್ಐಆರ್ ಆಗಿತ್ತು ಸೋ ಈ ನಿಟ್ಟಿನಲ್ಲಿ ಎಸ್ ಮತ್ತೆ ಮಾತನಾಡಿಸ್ತೀನಿ ಯಶವಂತ್ ನಿಮ್ಮನ್ನ ಮುರುಘಾ ಶ್ರೀಗಳ ಪರ ವಕೀಲರಾಗಿರುವಂತ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಮುರುಘಾ ಶ್ರೀಗಳು ರಿಲೀಸ್ ಆಗಿದ್ದಾರೆ 14 ತಿಂಗಳ ಬಳಿಕ ಮುಂದಿನ ಒಂದು ಕಾನೂನು ಪ್ರೋಸೆಸ್ ಏನಿರುತ್ತೆ ಅನ್ನೋದು ಸರ್ ಸದ್ಯದ ಪ್ರಶ್ನೆ ಯಾಕಂದ್ರೆ ಮತ್ತೆ ಏನಾದರೂ ಆತಂಕ ಎದುರಾಗಬಹುದಾದಂತ ತೊಡಕುಗಳು ಉಂಟಾಗುತ್ತಾ ಅಥವಾ ಇದೆಲ್ಲವೂ ಕೂಡ ಕ್ಲಿಯರ್ ಆಯ್ತಾ ಇಲ್ಲಿಗೆ ಅಂತ ಅಲ್ಲ ಈಗ ಬೇಲ್ ಪ್ರಕ್ರಿಯೆ ಮಾತ್ರ ಮುಗಿದೋಗಿದೆ ಬಟ್ ಆದ್ರೆ ಇದು ಪ್ರಕರಣ ಏನಿದೆ ಅಲ್ಲ ಅದು ಕೋರ್ಟ್ ಮುಂದೆ ನಡೆಯುತ್ತೆ ಅದರಲ್ಲಿ ಶ್ರೀಗಳು ಆರೋಪಿಯಾಗಿ ಅವರ ಪ್ರಕರಣವನ್ನ ನಡೆಸಬೇಕಾಗುತ್ತೆ ಸರ್ ಮೊದಲನೇ ಫಾಕ್ಸೋ ಕೇಸ್ ಅಲ್ಲಿ ಶ್ರೀಗಳಿಗೆ ಇವಾಗ ಬಿಡುಗಡೆ ಅಂದ್ರೆ ಜಾಮೀನು ಸಿಕ್ಕಿದೆ ಇನ್ನು ಎರಡನೇ ಕೇಸ್ ಇದೆ ಸೋ ಅದು ಏನಾಗಬಹುದು ಅನ್ನೋದು ಸರ್ ಅದು ಯಾವ ರೀತಿಯಾಗಿ ನಿಲ್ಲುತ್ತೆ ಅಂತ ಹೇಳ್ತೀರಿ ಮೊದಲನೇ ಕೇಸ್ ಅಲ್ಲಿ ಬೇಲ್ ಆಗಿದೆ ಯಾಕಾಗಿದೆ ಅಂದ್ರೆ ಆ ಕೇಸ್ ಅಲ್ಲಿ ಮಾತ್ರ ಅವರು ಅರೆಸ್ಟ್ ಆಗಿದ್ರು ಕಸ್ಟಡಿಯಲ್ಲಿ ಇದ್ರು ಎರಡನೇ ಕೇಸ್ ಅಲ್ಲಿ
ಅರೆಸ್ಟ್ ಆಲ್ರೆಡಿ ಮೊದಲನೇ ಕೇಸ್ ಅಲ್ಲಿ ಕಸ್ಟಡಿಯಲ್ಲಿ ಇರೋದ್ರಿಂದ ಎರಡನೇ ಕೇಸ್ ಅಲ್ಲಿ ಅರೆಸ್ಟ್ ಮಾಡೋದಾಗ್ಲಿ ಕಸ್ಟಡಿ ತಗೊಳ್ಳೋದಾಗ್ಲಿ ಪ್ರಕ್ರಿಯೆನೇ ಇಲ್ಲ, ಅದಕ್ಕೆ ಅವಕಾಶ ಇರೋದಿಲ್ಲ. ತನಿಖೆ ಮಾಡುವ ಹಂತದಲ್ಲಿ ಎರಡನೇ ಕೇಸ್ ಅಲ್ಲಿ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿ ತನಿಖೆ ಮುಗಿಸಿ ಮತ್ತೆ ಮೊದಲನೇ ಕೇಸ್ ಅಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಿದ್ದಂತ ಕೇಸ್ ಅಲ್ಲಿ ಬಿಟ್ಟೋದ್ರು. ಸೊ ಎರಡನೇ ಕೇಸ್ ಬೇಲ್ಗೆ ಅವಶ್ಯಕತೆನೇ ಇಲ್ಲ. ಇದನ್ನ ನಿನ್ನೆಯಿಂದ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟ ಮೇಲೆ ಇವತ್ತು ರಿಲೀಸ್ ಆರ್ಡರ್ ಆಗಿದೆ, ರಿಲೀಸ್ ಆಗಿದೆ. ಸೊ ಎರಡನೇ ಕೇಸ್ ನಲ್ಲಿ ಯಾವುದೇ ರೀತಿ ಬೇಲ್ ಅವಶ್ಯಕತೆ ಇಲ್ಲ. ಇದನ್ನ ಹೇಗೆ ಅಂದ್ರೆ ಜಾಮೀನ್ ಪಡೆದುಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ವಾದ ವಿವಾದಗಳಾಯ್ತು ಸರ್? ಏನಾದ್ರೂ ಷರತ್ತುಗಳಿದೆಯಾ, ಷರತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಹಿತಿ ನೀಡೋದಾದ್ರೆ? ಹೌದು, ಷರತ್ತುಗಳಲ್ಲಿ ಪ್ರಮುಖವಾಗಿ ಮೊದಲನೇದು ಪ್ರಕರಣ ಮುಗಿಯುವ ತನಕ ಅವರು ಚಿತ್ರದುರ್ಗ ಡಿಸ್ಟಿಕ್ ಒಳಗೆ ಎಂಟ್ರಿ ಆಗಂಗಿಲ್ಲ, ಹಾಗೂ ಮುಂದಿನ ಎಲ್ಲಾ ಪ್ರಕ್ರಿಯೆಗೂ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಅವ್ರು ಎಲ್ಲಿರ್ತಾರೋ ಅಲ್ಲಿಂದನೇ ಹಾಜರಾಗಬೇಕು. 2 ಲಕ್ಷ ರೂಪಾಯಿ ಬಾಂಡು ಹಾಗೂ 2 ಶ್ಯೂರಿಟಿ ಅದನ್ನೆಲ್ಲ ನಾವು ಮೊನ್ನೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಹಾಗಾಗಿ ರಿಲೀಸ್ ಆರ್ಡರ್ ಆಗಿದೆ. ಓಕೆ, ಎಷ್ಟು ಇನ್ನು ಎಷ್ಟು ದಿನಗಳ ಕಾಲ ಚಿತ್ರದುರ್ಗಕ್ಕೆ ಅವ್ರು ಬರೋ ಹಾಗಿಲ್ಲ ಸರ್? ಈ ಕೇಸ್ ಮುಗಿಯೋ ತನಕ ಬರೋ ಹಾಗಿಲ್ಲ. ಓಕೆ, ಎಸ್. ಇನ್ನು ಎರಡನೇ ಕೇಸ್ಗಳು ನಿಮ್ಮ ಪ್ರಕಾರ ಊರ್ಜಿತ ಅಲ್ಲ ಅನ್ನೋದು ಅಷ್ಟು ನಿಲ್ಲಲ್ಲ, ಇದು ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿಲ್ಲ ಅನ್ನೋದಾ? ಎರಡನೇ ಆಕ್ಚುಲಿ ಮೊದಲನೇ ಕೇಸ್ ಅಲ್ಲೇ ಮೆಡಿಕಲ್ ರಿಪೋರ್ಟ್ ಆಗಿ ಅದನ್ನೆಲ್ಲ ನಾವು ಹೈಕೋರ್ಟ್ ವಾದದಲ್ಲಿ ತಂದಿದ್ದೀವಿ. ಅದರೊಳಗೆ ಯಾವುದೇ ರೀತಿ ಅಫೆನ್ಸ್ ಆಗಿಲ್ಲ ಅನ್ನೋದೇ ಮೇಲ್ನೋಟಕ್ಕೆ ಕಂಡುಬಂದಿದೆ. ರಿಪೋರ್ಟ್ ಏನ್ ಹೇಳ್ತಾ ಇದೆ ಸರ್? ಈಗ ಕೋರ್ಟ್ ಜಾಮೀನ್ ಕೊಟ್ಟಿದೆ, ಹಾಗಿದ್ರೆ ರಿಪೋರ್ಟ್ ಏನ್ ಹೇಳ್ತಿದೆ? ಯಾಕಂದ್ರೆ ಶ್ರೀಗಳ ವಿರುದ್ಧವಾಗಿ ಒಂದಷ್ಟು ಷಡ್ಯಂತ್ರಗಳು ನಡೆದವು ಅನ್ನೋ ಮಾತುಗಳನ್ನ ನಾವು ಕೇಳಿದ್ವಿ. ಅದು ಅದನ್ನೆಲ್ಲ ನಾ ಕೋರ್ಟ್ ಮುಂದೆ ಮನವರಿಕೆ ಮಾಡ್ಬಿಟ್ಟಿದ್ವಿ ಹೈಕೋರ್ಟ್ ಅಲ್ಲಿ. ರಿಪೋರ್ಟ್ ಅಲ್ಲಿ ಮಾತ್ರ ಬಹಳ ಕ್ಲೀನ್ ಆಗಿ ಬಂದಿದೆ, ಇಲ್ಲಿ ಯಾವುದೇ ಸ್ವರೂಪದ ಅಫೆನ್ಸ್ ಆಗಿರೋ ರೀತಿಯಲ್ಲಿ ಕಂಡು ಬಂದಿಲ್ಲ ಅಂತಾನೆ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಇದು 14 ತಿಂಗಳುಗಳ ಕಾಲ ಕಾಯ್ಬೇಕಾಯ್ತಲ್ಲ ಸರ್ ಈ ರಿಪೋರ್ಟ್ಗೆ ಅಥವಾ ಈ ಒಂದು ಜಾಮೀನ್ಗೆ? ಹೌದು, ಕಾಯ್ಬೇಕಾಯ್ತು, ಏನ್ ಮಾಡಕ್ ಆಗಲಿಲ್ಲ. ಅದು ಯಾಕೆ ತಡ ಆಯ್ತು ಅಂತ ಹೇಳ್ತೀರಿ? ಯಾಕೆ ಎಲ್ಲಿ ತಡ ಆಯ್ತು, ಏನಕ್ಕೆ ಅದ್ರ ಬಗ್ಗೆ ಕಾರಣ ಹೇಳೋದು? ಅಂದ್ರೆ ತನಿಖೆ ಹಂತದಲ್ಲಿ ನಾವು ಕೇಳಿದಾಗ ರಿಜೆಕ್ಟ್ ಆಗಿತ್ತು. ತನಿಖೆ ನಡೆದ ನಂತರ ಚಾರ್ಜ್ ಶೀಟ್ ಹಾಕಿದ್ರು, ಚಾರ್ಜ್ ಶೀಟ್ ಅಲ್ಲಿ ಈ ರಿಪೋರ್ಟ್ ನೆಲ್ಲ ಹಾಕಿದ್ರು. ಆ ರಿಪೋರ್ಟ್ ಅನ್ನ ಆಧರಿಸಿ ಈಗ ನಮ್ಗೆ ಸಿಕ್ಕಿರೋದ್ರಿಂದ ನಾವು ವಾದ ಮಾಡಿ ಅದರೊಳಗೆ ರಿಲೀಸ್ ಆರ್ಡರ್ ಮಾಡ್ಕೊಂಡಿದ್ವಿ. ಇನ್ ಮುಂದೆ ಮತ್ತೆ ಶ್ರೀಗಳಿಗೆ ಇಂತಹ ಕಂಟಕ ಎದುರಾಗೋಲ್ಲ ಅಂತ ಹೇಳ್ತೀರಾ? ಕಾನೂನಿನ ಪ್ರಕಾರವಾಗಿ ಅಥವಾ ನಿಮ್ಮಲ್ಲಿರುವಂತಹ ದಾಖಲೆಗಳು ಪ್ರಕಾರವಾಗಿ ನಿಮ್ಗೆ ನೋಡೋದಾದ್ರೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತೀರಾ ಈ ಸಂದರ್ಭಕ್ಕೆ? ಕಾನ್ಫಿಡೆನ್ಸ್ ಅವಶ್ಯವಾಗಿದೆ. ಏನೇ ಪ್ರಕರಣ ಆದ್ರೂ ಅದನ್ನ ಫೇಸ್ ಮಾಡಬೇಕಾಗುತ್ತೆ, ಕಾನೂನು ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾರೆ. ಇನ್ ಮುಂದೆ ತೊಡಕುಗಳು ತೀರಾ ಕಡಿಮೆ ಅಂತ ಹೇಳ್ತೀರಾ? ಏನಾದ್ರೂ ಕೂಡ ಜಯಿಸ್ಕೊಂಡ್ ಬರ್ತಾರೆ, ಅಲ್ಲಿ ಯಾವ್ದೇ ರೀತಿಯಾದಂತಹ ತಪ್ಪುಗಳನ್ನ ಎಸಗಿಲ್ಲ ಅನ್ನುವಂತಹದಕ್ಕೆ ರಿಪೋರ್ಟ್ಗಳಿದೆ ಅನ್ನೋದು ನಿಮ್ಮ ಮಾತಿನ ಪ್ರಕಾರ? ಹೌದು, ಅದೇ ತರ ರಿಪೋರ್ಟ್ ಇದೆ. ಆದ್ರಿಂದ ಅದು ಈ ಕೇಸ್ ಮುಂದುವರೆದ ಹಂತದಲ್ಲಿ ಬಹುಶಃ ಹೋರಾಟದಲ್ಲಿ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.